ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂಥೇಳಿ ಒಂದು ವಾಕ್ಯ, ಅಗದಿ ಸಣ್ಣದ ಐತಿ ವಾಕ್ಯ, ಆದರೆ ಆ ಸಣ್ಣ ವಾಕ್ಯ ನಮ್ಮ ಜೀವನವನ್ನು ಕಟ್ಟಿಬಿಡ್ತೈತೆ ನೋಡ್ರಿ. ಅದು ಒಂದು ಮಾತು ನಮ್ಮ ಜೀವನಕ್ಕೆ ಆತ್ಮಸ್ಥೈರ್ಯವನ್ನು ತುಂಬತೈತಿ. ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು ದೇಹವನ್ನು ತ್ಯಜಿಸುವಂತಹ ಸಮಯದೊಳಗೆ ಭಕ್ತರೆಲ್ಲರೂ ಬಂದು ಭಾಳ ದುಃಖ ಪಡ್ತಿದ್ರಂತೆ. ನಮ್ಮನ್ನು ಬಿಟ್ಟು ನೀವು ಹೋಗಬೇಡ್ರಿ, ನೀವು ಇಲ್ಲಂದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಆವಾಗ ಅವರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಭಿವು ನಕೋಸ್ ಮೀ ತುಜಾ ಪಾಟೀಶಿ ಆಹೇ ಅಂತ ಹೇಳ್ತಾರವ್ರು. ಆ ಒಂದು ಅಭಯ ಪ್ರಸಾದವಾಣಿ ಭಕ್ತರನ್ನು ಎತ್ತಿ ಹಿಡಿತು ನೋಡ್ರಿ. ಈಗ ಹುಟ್ಟಿ ಬಂದಿದ್ದೇವಪ್ಪ ಅಂದಮೇಲೆ ಎಲ್ಲರೂ ಜೀವನ ಸಾಗಿಸಬೇಕಾರೆ ಬಿಟ್ಟು ಹೋಗಾಕಂತೂ ಬರೋದಿಲ್ಲ. ಏನೈತೋ ಅದನ್ನು ಅನುಭವಿಸಬೇಕು. ಆದರೆ ನಂಬಿ ಕರೆದರೆ ಓ ಎನ್ನನೇ ಶಿವನು ಈ ಮಾತು ಕೇಳಿದ ಕೂಡಲೇ ಏನೋ ಒಂದು ಧೈರ್ಯ ತುಂಬತೈತಿ, ಆ ಪರಮಾತ್ಮನ ಮೇಲೆ ಭಕ್ತಿ ಹುಟ್ಟತೈತಿ. ಆ ಪರಮಾತ್ಮ ನಮ್ಮನ್ನು ಕಾಯ್ತಾನೋ ಅನ್ನುವಂತಹ ಒಂದು ಆತ್ಮಸ್ಥೈರ್ಯ ನಮ್ಮೊಳಗೆ ತುಂಬತೈತಿ. ಅದಕ್ಕೆ ಭಕ್ತಿಯಿಂದ ಕರೆದ್ರೆ ಖಂಡಿತವಾಗಿಯೂ ಸಹಿತ ಪರಮಾತ್ಮ ನಮ್ಮ ಮೊರೆಯನ್ನು ಕೇಳ್ತಾನೆ, ಇದರೊಳಗೆ ಯಾವ ಸಂಶಯನೂ ಇಲ್ಲ. ಸಿದ್ಧಾರೂಢರ ಚರಿತ್ರದೊಳಗೆ ಶರಣನಾದ ಕುತ್ತಪ್ಪನ ಮಗನ ರೋಗ ಕಳೆದು ಬಿಟ್ಟ, ಈರುವಾಯಿಗೆ ಬಂದ ಯಮನ ಪಾಶ ಹರಿದು ಬಿಟ್ಟ, ಮುರುಕಿ ಬಾವಿ ಎಂಬ ಗ್ರಾಮದಲ್ಲಿ ಪ್ರತ್ಯಕ್ಷ ಭೇಟಿ ಕೊಟ್ಟ, ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಅಂಥೇಳಿ ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಹಂಗೆ ಅಥನಿ ಶಿವಯೋಗಿಗಳು ಸಹಿತ ಸಾಕ್ಷಾತ್ ಶಿವನ ಸ್ವರೂಪರಾಗಿ ಅಥನಿಪುರದೊಳಗೆ ಸಂಚರಿಸುವಂತಹ ಪರಮಾತ್ಮರಾಗಿದ್ದರವರು. ಅವರು ಮಾಡುವಂತಹ ಲೀಲೆಗಳು, ಅವರ ಒಂದು ಸತ್ಕಾರ್ಯಗಳು ಜಗತ್ತಿಗೆ ಸ್ಫೂರ್ತಿದಾಯಕವಾಗಿ ನಿಂತಿದ್ದು. ಮತ್ತು ಆ ಶಿವಯೋಗಿಗಳಲ್ಲಿದ್ದಂತಹ ಕರುಣೆ ಮತ್ತು ದಯೆ, ಇದರಿಂದಾಗಿ ಅವರ ಕಡೆ ಭಕ್ತರು ಎಳತಾ ಹೆಚ್ಚಾತ್ರಿ. ಕೇವಲ ಆ ಶಿವಯೋಗಿಗಳ ಮುಖಮಂಡಲವನ್ನು ದರ್ಶನ ಮಾಡಿದರೆ ಸಾಕು, ಕೇವಲ ಆ ಶಿವಯೋಗಿಗಳ ಅಮೃತಮಯವಾದಂಥ ಒಂದು ವಾಣಿಯನ್ನು ಕೇಳಿದರೆ ಸಾಕು, ಕೇವಲ ಆ ಶಿವಯೋಗಿ ವಾಸವಿರುವಂತಹ ಪುಣ್ಯಕ್ಷೇತ್ರದ ಒಂದು ಕ್ಷಣದ ಸೇವಾ ಮಾಡಿದರೆ ಸಾಕು ಅನ್ನುವಂಥ ಭಾವ ಭಕ್ತರೊಳಗೆ ಮೂಡಿತ್ತು. ಮತ್ತೊಂದು, ಹೂ ಇದ್ದಲ್ಲಿ ಮುಳ್ಳಿರತೈತಿ, ಹಗಲಿದ್ದಲ್ಲಿ ಕತ್ಲಿ ಇರತೈತಿ, ಬಲ ಇದ್ದಲ್ಲಿ ಎಡನೂ ಇರೋದನ್ನ, ಹಂಗೆ ಚಲೋ ಮಂದಿದ್ದಲ್ಲಿ ಕೆಟ್ಟನೂ ಇರೋವ್ರನ್ನ, ಹೊಗಳವರಿದ್ದಲ್ಲಿ ತೆಗಳವ್ರೂ ಇರತಾರ. ಹಂಗೆ ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಲ್ಲ, ಇವರಲ್ಲವಲ್ಲ ಕೆಟ್ಟವರು, ಶಿವನಾಮ ನೆನೆಸಿಕೊಟ್ಟವರು, ತಲೆ ಮ್ಯಾಲೆ ಬೆಂಕಿ ಇಟ್ಟವರು, ಬಾವ್ಯಾಗ ದೂಕಿ ಬಿಟ್ಟವರು, ವಿಷವನ್ನು ಉಣಿಸಬಂದವರು, ಅಪವಾದಗಳನ್ನು ತಂದವರು, ಇವರೆನ್ನ ಬಂಧು ಬಾಂಧವರು ಅಂತ ಸಿದ್ಧಾರೂಢರು ಹೇಳಿದರು. ತಲೆ ಮೇಲೆ ಬೆಂಕಿ ಇಟ್ಟವರು, ಹಾಳ ಬಾವ್ಯಾಗ ದೂಡಿದವರು, ಅಪವಾದಗಳನ್ನು ತಂದವರು, ವಿಷ ಕೊಟ್ಟವರು, ಇವರೆಲ್ಲ ನನ್ನ ಸಂಬಂಧಿಕರಪ್ಪ ಅಂತ ಹೇಳಿದರು. ಹಂಗೆ ಅಥನಿ ಶಿವಯೋಗಿಗಳ ಒಂದು ಮಹಿಮೆಯನ್ನು ಸಹಿಸಲಾರದಂಥ ಕುಹಕಿಗಳು ಇದ್ರಲ್ಲಿ, ಅವರಿಗೆ ಈ ಶಿವಯೋಗಿಗಳ ಒಂದು
ಪ್ರಚಾರ ಶಿವಯೋಗಿಗಳ ಒಂದು ಮಹಿಮೆ ಸಹಿಸಕ್ಕಾಗಲಿಲ್ಲ. ಹೆಂಗಾದರೂ ಮಾಡಿ ಶಿವಯೋಗಿಗಳು ಮಾಡುವಂತಹ ಸತ್ಕಾರ್ಯಕ್ಕೆ ಅಡ್ಡಗಾಲು ಹಾಕ್ತಿದ್ರು ಅವರು. ಅದೊಂದು ಗುಂಪು ಇರ್ತೈತೆ ರೀ, ಅದೊಂದು ಗುಂಪು ಇರ್ತೈತಿ. ಶಿವಯೋಗಿಗಳು 63 ಪುರಾತನೇಶ್ವರರ ಮಂಟಪ ಪೂಜಾ ಮಾಡಬೇಕಂತ ಹೇಳಿಕ್ಯಾರೆ. ಏನು ಅತ್ಯಂತ ವಿಜೃಂಭಣೆಯಿಂದ ಭಕ್ತರಿಗೆ ಹೇಳಿ ಕಾರ್ಯ ನಡೆಸಿದರು. ಈ ಕಾರ್ಯವನ್ನು ನಡೀದಂಗೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಕೆಲವು ಜನ ಏನು ಮಾಡಿದ್ರಂದ್ರೆ, ಆವಾಗಿನ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಅವರಂತೆಗೆ ಹೋಗಿ ಇಲ್ಲಿ ದೊಡ್ಡ ಸಮಾರಂಭ ಮಾಡಕತ್ತಾರ, ಲಕ್ಷಾಂತರ ಜನ ಕೂಡ್ತಾರೆ, ಮಾರಿಕಾ ಉಪದ್ರವ ಭಾಳ ಐತಿ, ಇನ್ಫ್ಲೂಯೆಂಜಾ ಅಂದರೆ ಪ್ಲೇಗ್ ರೋಗ ಹರಡುವಂತಹ ಸಾಧ್ಯತೆ ಭಾಳ ಐತಿ, ಅದಕ್ಕೆ ಇಲ್ಲಿ ನಡೆಯುವಂತಹ ಈ ಒಂದು ಕಾರ್ಯವನ್ನು ತಡೆಯಬೇಕು ಅಂತ ಹೇಳಕ್ಕಾರೆ ಅರ್ಜಿ ಕೊಟ್ಟರು. ಬಸವಣ್ಣನವರ ಕಾಲದೊಳಗೂ ಸಹಿತ ಕೊಂಡಿ ಮಂಚನವರು ಹೆಂಗೆ ಅವರ ಕೀರ್ತಿಯನ್ನು ಕುಗ್ಗಿಸಬೇಕಂಥೇಳಿ ಪ್ರಯತ್ನ ಮಾಡ್ತಿದ್ರು, ಹಂಗೆ ಇಲ್ಲಿನೂ ಸಹಿತ ಶಿವಯೋಗಿಗಳ ಕೀರ್ತಿಗೆ ಕಳಂಕ ತರಬೇಕಂಥೇಳಿ ಭಾಳ ಜನ ಪ್ರಯತ್ನ ಮಾಡ್ತಿದ್ರು. ಆದರೆ ಸಮುದ್ರಕ್ಕೆ ಠವಾಕಿ ದಾವೆ ಮಾಡಿದಂಗೆ ಆಕ್ಕಿತ್ತು. ಸೂರ್ಯನನ್ನು ನೋಡಿ ಗೂಗಿ ಬೈದಂಗೆ ಆಗ್ತಿತ್ತಂತ, ಗೂಗಿ ಸೂರ್ಯನನ್ನು ನೋಡಿ ಬೈತಿತ್ತಂತ. ಆದರೆ ಸೂರ್ಯನಿಗೆ ಏನೂ ಸಂಬಂಧಿಲ್ಲ. ಹಂಗೆ ಜಗದ್ರಕ್ಷಕನಾದ ಶಿವ ನಮ್ಮೆಲ್ಲರ ಹಿತದ ಸಲುವಾಗಿ ಮಾಡುತ್ತಿರುವಂಥ ಕಾರ್ಯ ಇದು. ಈ ಒಂದು ಕಾರ್ಯಕ್ಕೆ ಎಂದಾದರೂ ಧಕ್ಕೆ ಬರೋಕ್ಕೆ ಸಾಧ್ಯ ಐತೆನಂತ ರಾಜ ಪ್ರತ್ಯಕ್ಷ ದೇವತಾ ಅಂಥೇಳಿ ಕರೀತಾರೆ. ಯಾವ ಬ್ರಿಟಿಷ್ ಮೇಲಾಧಿಕಾರಿಗೆ ಹೋಗಿ ಈ ಕುಹಕಿಗಳು ಫಿರ್ಯಾದಿಯನ್ನು ಮಾಡಿದರೂ ಆ ಅಧಿಕಾರಿ ಶಿವಯೋಗಿಗಳ ಒಂದು ಕಾರ್ಯವನ್ನು ನೋಡಬೇಕಂಥೇಳಿ ಪ್ರತ್ಯಕ್ಷವಾಗಿ ಅಥನಿಗೆ ಬಂದು ಶಿವಯೋಗಿಗಳ ಸನ್ನಿಧಾನಕ್ಕೆ ಬಂದ. ಯಾವಾಗ ಶಿವಯೋಗಿಗಳನ್ನು ನೋಡಿದ ಅವ ನಗಕತ್ತ, ಆನಂದ ಪಡಕತ್ತ. ದೂರಿನಿಂದನ ಶಿವಯೋಗಿಗಳಿಗೆ ನಮಸ್ಕರಿಸಿ ಗೌರವವನ್ನು ಸೂಚಿಸಿದ. ಅಲ್ಲಿದ್ದಂಥವ್ರು ಕೇಳ್ತಾರೆ, ಯಾಕೆ ನಗಕತ್ತೀರಿ, ಯಾಕೆ ಹಿಂಗೆ ಮಾಡಕತ್ತೀರಿ ಅಂತ ಕೇಳಿದ ಕೂಡಲೇ, ನೋಡಪ್ಪ ಸರ್ಕಾರ ಮಾಡದಾರದಂತಹ ಸಮಾಜ ಸೇವೆಯನ್ನು ಈ ಮಹಾತ್ಮರು ಮಾಡಕತ್ತಾರ, ಇವರ ದರ್ಶನವನ್ನು ಮಾಡಿದ ಕೂಡಲೇ ಇಲ್ಲಿ ರೋಗ ಬರ್ತೈತಿ ಅಂತ ನನಗೆ ಅನಿಸ್ಲಿಲ್ಲ. ಅಪ್ಪಿತಪ್ಪಿ ರೋಗ ಬಂದಿದ್ರೂ ಸಹಿತ ಆ ರೋಗ ಮಾಯವಾಗಿ ಹೋಗತೈತಿ ಅಂಥೇಳಿ ನನ್ನ ಆತ್ಮ ಹೇಳಕತ್ತೈತಿ. ಇವರ ಈ ಒಂದು ಪವಿತ್ರವಾದಂಥ ಕಾರ್ಯ ಮುಗಿಯೋ ಮಠನೂ ಸಹಿತ ಅಥನಿ ಒಳಗನ ನಾ ಮುಕ್ಕಾಮ ಹುಡ್ತಾನೆ ಅಂಥೇಳಿ ಅಥನಿ ಒಳಗನ ಆ ಬ್ರಿಟಿಷ್ ಅಧಿಕಾರಿ ಉಳಿದ. ದಿನ ಮುಂಜಾನೆ ಮತ್ತು ಸಾಯಂಕಾಲ ಬಂದು ಶಿವಯೋಗಿಗಳ ದರ್ಶನವನ್ನು ಪಡ್ಕೊಂಡು ಅವರ ಜೊತೆಗೆ ಆತ್ಮಚಿಂತನೆಯನ್ನು ನಡೆಸಿಕೊಂಡು ಹೋಗ್ತಿದ್ದ. ಹಿಂಗೆ ಬಂದ ವಿಘ್ನ ಪರಿಹಾರವಾಗಿ ಹೋಯಿತು ಶಿವಯೋಗಿಗಳ ಕೇವಲ ಒಂದು ಕೃಪಾದೃಷ್ಟಿಯಿಂದ ಮಾತ್ರ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹುಚ್ಚಪ್ಪಯ್ಯನವರು ಇವರ ಒಂದು ಅಧ್ಯಕ್ಷತೆ ಒಳಗೆ ನೈತಿಕ ಸಾಮಾಜಿಕ ಧಾರ್ಮಿಕ ಸಭೆಗಳು ನಡೆದು ಭಾಳ ವೈಭವೋಪಿತವಾದಂಥ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರೂ ಸಹಿತ ಸಂತುಷ್ಟರಾಗಿ ತಮ್ಮ ತಮ್ಮ ಮನೆಗೆ ಹೋದ ನಂತರ ಆ ಅಧಿಕಾರಿ ಶಿವಯೋಗಿಗಳಿಗೆ ಮತ್ತೆ ನಮಸ್ಕರಿಸಿ ಅವರ ಆಜ್ಞೆಯನ್ನು ಪಡ್ಕೊಂಡು ಮತ್ತವ ಮರಳಿದ. ಯಾವ ಅಧಿಕಾರಿ ಕಾರ್ಯಕ್ರಮವನ್ನು ಬಂದ್ ಮಾಡಿಸ್ಬೇಕಂತ ಹೇಳಿಕಾರ ಕುಹಕಿಗಳ ಒಂದು ಫಿರ್ಯಾದಿಯಿಂದ ಬಂದಿದ್ದ, ಕೇವಲ ಶಿವಯೋಗಿಗಳ ದರ್ಶನ ಮಾತ್ರದಿಂದ ಅವನಲ್ಲಿದ್ದಂತಹ ಭಾವನೆ ಪಲ್ಲಟವಾಯಿತು
ಅವರ ದರ್ಶನದೊಳಗೆ ಎಂಥ ಶಕ್ತಿ ಇರ್ತಿತ್ತಂದ್ರೆ, ಅಪ್ಪಿ ತಪ್ಪಿ ನಮ್ಮೊಳಗೇನಾದರೂ ಕೆಟ್ಟ ವಿಚಾರಗಳು ಬಂದಿದ್ರೂ ಸಹಿತ ಅಂಥವರ ದರ್ಶನ ಮಾತ್ರದಿಂದ ಆ ವಿಚಾರಗಳು ಹೋಗಿ ಸದ್ಭಾವನೆ ಅನ್ನೋದು ನಮ್ಮೊಳಗೆ ಮೂಡ್ತೈತಿ. ಮಹಾತ್ಮರ ಮಹಿಮೆ ಅನ್ನೋದು ಹಂಗಿರ್ತೈತಂತ. ಯಡಹಳ್ಳಿ ಮಲ್ಲಪ್ಪ ದೇಸಾಯಿ ಇವರು ಶಿವಯೋಗಿಗಳ ಮ್ಯಾಲೆ ಭಾಳ ಭಕ್ತಿ ಇದ್ರು. ಅವರಿಗೆ ಒಂದು ಮಗ ಇತ್ತು. ಆ ಮಗ್ಗ ಒಂದು ವಿಚಿತ್ರವಾದಂಥ ಕಾಯಿಲೆ. ಏನು ಮಾಡಿದ್ರೂ ಸಹಿತ ಆ ಕಾಯಿಲೆಯಿಂದ ಮಗ ಗುಣ ಆಗಲಿಲ್ಲ. ಮದ ಆ ಮಗ ಬದುಕ್ತಾನೋ ಇಲ್ಲೋ ಅಂತ ಹೇಳಿಕಾರ ಭಾಳ ಚಿಂತೆ ಮಾಡ್ತಿದ್ರು. ತಮ್ಮ ಕಾರ್ಯಭಾರಿಯನ್ನು ಅತನಿಗೆ ಕಳಿಸ್ಕೊಡ್ತಾರೆ. ಆ ಯಡಹಳ್ಳಿ ಮಲ್ಲಪ್ಪ ದೇಸಾಯಿ ಅವರು ಕಳಿಸ್ಕೊಟ್ಟು ಶಿವಯೋಗಿಗಳಿಗೆ ಹೇಳಿ ನನ್ನ ಮಗನ ಕಾಪಾಡಂತ ಹೇಳಿಕಾರ ಪ್ರಾರ್ಥನೆಯನ್ನು ಸಲ್ಲಿಸ್ಪ ಅಂತ ತಮ್ಮ ಕಾರ್ಯಭಾರಿಯನ್ನು ಕಳಿಸ್ಕೊಡ್ತಾರೆ. ಆ ಕಾರ್ಯಭಾರಿ ಬಂದು ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬುದ್ಧಿ ದೇಸಾಯಿಯವರ ಹೊಟ್ಟೆಯಿಂದ ಒಬ್ಬನೇ ಮಗ ಇರುವನು, ಅವನು ಈಗ ಅನೇಕ ರೋಗಾದಿಗಳಿಂದ ಪೇಚಾಡುತ್ತಿರುವನು, ಈ ವಿಷಯ ಈಗ ಸನ್ನಿಧಿಗೆ ಅರಿಕೆ ಮಾಡಿಕೊಳ್ಳಲು ಬಂದಿರುವೆ ಅಂಥೇಳಿ ಶಿವಯೋಗಿಗಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಲ್ತಾನ. ಆವಾಗ ಶಿವಯೋಗಿಗಳು ಏನಂತಾರಂದ್ರೆ, ಶಿವನು ಅಪೇಕ್ಷೆ ಮಾಡಿರುವನು. ನೋಡ್ರಿ ಎಷ್ಟು ಚಂದ ಹೇಳ್ತಾರಂದ್ರೆ, ಶಿವನು ಅಪೇಕ್ಷೆ ಮಾಡಿರುವನು, ಮುಂದೆ ಇನ್ನೊಬ್ಬ ಮಗನು ಪೂರ್ಣ ಆಯುಷ್ಯವುಳ್ಳವನಾಗಿ ಪೀಠದ ಅಧಿಕಾರ ತೆಗೆದುಕೊಂಡು ಸುಖದಿಂದ ಬಾಳತಕ್ಕಂಥವನಾಗುವನು ಅಂತ ಶಿವಯೋಗಿಗಳು ಹೇಳಿಬಿಡ್ತಾರೆ. ಅಂದ್ರೆ ಆ ಮಗ ಬದುಕುವುದಿಲ್ಲ, ಅದನ್ನು ಶಿವ ಅಪೇಕ್ಷೆ ಪಟ್ಟಾನ. ಆದರೆ ಶಿವನ ಕೃಪೆಯಿಂದ ಇನ್ನೊಂದು ಮಗ ಹುಟ್ಟತೈತಿ, ಅದರಿಂದ ನಿನ್ನ ಕುಲ ಉದ್ಧಾರ ಆಗತೈತಿ ಅಂತ ಮೊದಲೇ ಹೇಳಿಬಿಟ್ರು ಶಿವಯೋಗಿಗಳು. ಅದೇ ಪ್ರಕಾರವಾಗಿನ ಆ ಯಡಹಳ್ಳಿ ದೇಸಾಯರ ಮಗ ತೀರಿಕೊಂಡಿತು. ಸ್ವಲ್ಪ ದಿವಸನೊಳಗನ ಮುಂದೆ ಕರೆಣ ಅವ್ರಿಗೆ ಒಂದು ಗಂಡ ಮಗ ಹುಟ್ಟಿತು. ಆ ಗಂಡ ಮಗನ ಕರ್ಕೊಂಡ ಶಿವಯೋಗಿಗಳ ದರ್ಶನಕ್ಕೆ ದೇಸಾಯರು ಬಂದರು, ನಮಸ್ಕಾರ ಮಾಡಿದರು. ಮಲ್ಲಪ್ಪ, ಈತನು ಗಾದೆಯ ಮಾಲಕನಾಗಿ ಸುಖದಿಂದ ಬಾಳವನು, ಚಿಂತಿಸಬೇಡ ಅಂಥೇಳಿ ಕ್ಯಾರ ಶಿವಯೋಗಿಗಳು ಮಲ್ಲಪ್ಪ ದೇಸಾಯಿ ಅವರಿಗೆ ಆಶೀರ್ವಾದವನ್ನು ಮಾಡಿದರು. ಅದೇ ಪ್ರಕಾರವಾಗಿನ ಅವರ ಮಗ ದೀರ್ಘಾಯುಷ್ಯನಾಗಿ ಸುಖದಿಂದ ಬಾಳಿ ಬದುಕಿದ ಅಂಥೇಳಿಕಾರ. ಈ ಒಂದು ಅಥನೇ ಶಿವಯೋಗೀಶ್ವರ ಚರಿತ್ರದೊಳಗೆ ಸುಂದರವಾದಂಥ ವಿವರಣೆಯನ್ನು ಮಾಡಿದರ. ಅನೇಕ ಜನ ಭಕ್ತರಿಗೆ ದಿನನಿತ್ಯವೂ ಸಹಿತ ಲೀಲೆಗಳು ನಡೀತಿದ್ದವು. ಕಷ್ಟದೊಳಗಿದ್ದವರನ್ನು ಕೈ ಹಿಡಿದು ಮ್ಯಾಲೆ ಎತ್ತಿದಂಗೆ ಮಾಡ್ತಿದ್ರು ಶಿವಯೋಗಿಗಳು. ಅಥನಿ ಊರೊಳಗನೆ ಇರುವಂಥ ಮಮದಾಪುರ ಸಿದ್ರಾಮಪ್ಪ ಅಂಥೇಳಿಕಾರ ಶಿವಯೋಗಿಗಳ ಮ್ಯಾಲೆ ಭಾಳ ಭಕ್ತಿ ಇದ್ದ. ಈ ಸಿದ್ರಾಮಪ್ಪ ಮಮದಾಪುರ ದಿನ 10 ಗಂಟೆಗೆ ಬೆಳಗ್ಗೆ ತಪ್ಪದ ಶಿವಯೋಗಿಗಳ ಒಂದು ದರ್ಶನಕ್ಕೆ ಬರ್ತಿದ್ದ. ಎಂಥ ಪ್ರಸಂಗ ಬಂದ್ರೂ ಸಹಿತ ಶಿವಯೋಗಿಗಳ ದರ್ಶನವನ್ನು ಮಾತ್ರ ಬಿಡ್ತಿರಕ್ಕಿಲ್ಲ. ಅವನೊಂದು ಅಂಗಡಿ ಇತ್ತು, ಅಂಗಡಿಗೆ ಹೋಗುವಾಗ 10 ಗಂಟೆಗೆ ಹೋಗಿ ಶಿವಯೋಗಿಗಳಿಗೆ ನಮಸ್ಕಾರ ಮಾಡಿನ ಮುಂದೆ ಹೋಗಾವ. ನೋಡ್ರಿ ಒಂದು ಸಾರಿ ಏನಾಗಿಬಿಡ್ತಂತಂದ್ರೆ, ಶಿವಯೋಗಿಗಳ ದರ್ಶನಕ್ಕಂಥೇಳಿ ಬರುವಂತಹ ಸಮಯದೊಳಗನ ಒಂದು ಹುಚ್ಚ ನಾಯಿ ಕಡಿತವಾಗ ಮಮದಾಪುರ ಸಿದ್ರಾಮಪ್ಪಗೆ ಇಡೀ ಖಂಡನ ಕಿತ್ಕೊಂಡು ಬಂದಿತ್ತು. ರಕ್ತಸ್ರಾವ ಏನು ಮಾಡಿದರೂ ನಿಲ್ವಲ್ತು. ವೈದ್ಯರಿಗೆ ತೋರಿಸಿದರು, ಏನು ಹಚ್ಚಿ ಕಟ್ಟಿದರೂ ಸಹಿತ ರಕ್ತಸ್ರಾವ ಮಾತ್ರ ನಿಲ್ಲಲಿಲ್ಲ. ಆ ಸಿದ್ರಾಮಪ್ಪಗೆ ನಾಯಿ ಕಡಿದಿದ್ದು ರಕ್ತಸ್ರಾವ ನಿಲ್ವಲ್ತು ಆ ಚಿಂತೆ ಇಲ್ಲ, ಶಿವಯೋಗಿಗಳ ದರ್ಶನಕ್ಕೆ ಇವತ್ತು ಹೋಗೋದಾಗವಲ್ತಲ್ಲ ಅನ್ನೋ ಚಿಂತೆ. ಆವಾಗ ಆ ಚಿಂತೆಯೊಳಗೆ ಅಲ್ಲಿ ಕುಂತಾನ. ಕೇಳಿ ಅಷ್ಟೊತ್ತಿಗೆ
ಶಿವಯೋಗಿಗಳು ಮಧ್ಯಾಹ್ನ ಪ್ರಸಾದಕ್ಕೆ ಸಮಯ ಆಗೋ ಮಟನು ಕಾದರೂ ಕಡಿಕ ಸಿದ್ದರಾಮಪ್ಪಕ್ಕೂ ಇನ್ನೂ ಬರಲಿಲ್ಲಲ್ಲೋ ಅಂತ ಅಲ್ಲಿದ್ದಂತಹ ಭಕ್ತರನ್ನು ಕೇಳಿದರು. ಆವಾಗ ಸೇವಕರು ಹೇಳಿದ್ರು, ಬುದ್ಧಿ ಸಿದ್ದರಾಮಪ್ಪಗೆ ಹುಚ್ಚನಾಯಿ ಕಡದೈತಿ ರೀ, ಅದರ ಬಾಧೆ ಅವಾಗ ಭಾಳ ಆಗೈತಿ ರೀ ಅಂತ ಅಂದ. ಆವಾಗ ಅದೇನು ಮಾಡೋದು, ಹೋಗೋ ಶಿವ ಕಾಪಾಡ್ತಾನಂತ ಶಿವಯೋಗಿಗಳು ಅಂದುಬಿಟ್ರು. ಸೇವಾ ಮಾಡವ ಆ ಮಾತನ್ನು ಕೇಳಿ ಓಡಿ ಸಿದ್ದರಾಮಪ್ಪನಂತೆ ಹೋದ. ಅದೇನು ಮಾಡೋದಿಲ್ಲ, ಕರ್ಕೊಂಡು ಬಾ ಅಂಥೇಳಿ ಶಿವಯೋಗಿಗಳು ಹೇಳಿದಾರೆ ಅಂದ ಕೂಡಲೇ ಸಿದ್ದರಾಮಪ್ಪಗೆ ಎಲ್ಲಿಲ್ಲದಂಥ ಆನಂದ. ನೋಡ್ರಿ, ನಾವು ದಿನ ಹೋಗಬಹುದು, ಆದರೆ ಒಂದು ದಿನ ನಾವು ಹೋಗಲಿಲ್ಲಂದ್ರೆ ಆ ಸದ್ಗುರುನಾಥ ನಮ್ಮನ್ನು ಕೇಳಬೇಕು ನೋಡ್ರಿ, ಯಾಕೆ ಬರಲಿಲ್ಲ ಅಂತೇಳಿ ಅಂಥ ಭಕ್ತಿ ಮಾಡ್ಬೇಕ್ರಿ ಈ ಸಿದ್ದರಾಮಪ್ಪ ಮಾಡಿದ್ದಂಗೆ. ಅವ ಪುಣ್ಯ ಎಷ್ಟು ಮಾಡಿದ್ದಾನಂತ. ಆವಾಗ ಸಿದ್ದರಾಮಪ್ಪ ಹಂಗೆ ಕುಂಟ್ಕೊಂತ ಬಂದ, ಶಿವಯೋಗಿಗಳಿಗೆ ನಮಸ್ಕಾರ ಮಾಡಿದ. ಸಿದ್ದರಾಮಪ್ಪ, ನಿನಗೆ ನಾಯಿ ಕಚ್ಚೈತೇನೋ, ನೋಡೂ ತೋರಿಸು ಅಂತಂದ್ರು. ಆವಾಗ ಮ್ಯಾಲೆ ಕಟ್ಟಿದ ಅರಿವಿ ತೆಗೆದ, ಅದರ ಮ್ಯಾಲೆ ಕೈಯಾಡಿಸಿದ್ರು ನೋಡ್ರಿ ಶಿವಯೋಗಿಗಳು. ಕೈಯಾಡಿಸಿ ತಮ್ಮ ಕೃಪಾದೃಷ್ಟಿಯನ್ನು ಹರಿಸಿದರು. ಎಲ್ಲೋ ಸಿದ್ದರಾಮಪ್ಪ, ಎಲ್ಲಿ ಕಚ್ಚೈತಿ? ಕಚ್ಚಿದ್ದು ನನಗೆ ಕೈಗಿನೂ ಹತ್ವಲ್ತು, ಕಣ್ಣಿಗಿನೂ ಕಾಣಿಸ್ವಲ್ತಲ್ಲೋ ಅಂತಂದರು. ಹೊಳ್ಳಿ ಸಿದ್ದರಾಮಪ್ಪ ಆ ಸ್ಥಳವನ್ನು ನೋಡ್ತಾನೆ, ಕಚ್ಚಿದ್ದನು ಗುರುತು ಸಹಿತ ಇಲ್ಲ. ಒಂದು ಕ್ಷಣದೊಳಗೆ ಆ ಗಾಯ ಸಂಪೂರ್ಣವಾಗಿ ಮಾಯವಾಗಿತ್ತು. ಎಂಥ ಒಂದು ಅಕ್ಷಯ ದೃಷ್ಟಿ, ಎಂಥ ಒಂದು ಕೃಪಾದೃಷ್ಟಿ ಅಥಣಿ ಶಿವಯೋಗಿಗಳದಂತ. ನಮಗೂ ಸಹಿತ ದಿನ ಅನೇಕ ಹುಚ್ಚನಾಯಿಗಳು ಕಡಿತಾವೆ. ಯಾವ ಹುಚ್ಚನಾಯಿಗಳಂದ್ರೆ ಸಿಟ್ಟನ್ನೋ ಹುಚ್ಚನಾಯಿ, ಕಾಮ ಅನ್ನುವ ಹುಚ್ಚನಾಯಿ, ಮೋಹ ಮಮಕಾರ ಅನ್ನುವಂಥ ಹುಚ್ಚನಾಯಿ, ಇವುಗಳ ಕಚ್ಚದಂಗ ಶಿವಯೋಗಿಗಳು ನಮ್ಮನ್ನು ಆಶೀರ್ವದಿಸಲಿ ಅಂಥೇಳಿ ಅವರ ಅಂತ್ಯಕ್ಕೆ ವಿಶೇಷವಾದಂಥ ಪ್ರಾರ್ಥನೆ ಮಾಡೋದು. ದಾವಣಗೆರೆ ಸದ್ಭಕ್ತರು ಬಹಳ ವಿಶೇಷವಾಗಿ ಶಿವಯೋಗಿಗಳ ಒಂದು ಸೇವಾ ಮಾಡಬೇಕಂತ ಹೇಳಿಕರೆ ದಾವಣಗೆರೆಗೆ ಬರ್ತಿದ್ದರು. ಮೃತ್ಯುಂಜಯ ಮಹಾಸ್ವಾಮಿಗಳ ಒಂದು ನೇತೃತ್ವ ಇರ್ತಿತ್ತು. ದಾವಣಗೆರೆಯಿಂದ ಯಾವ ಭಕ್ತರು ಬಂದರೂ ಸಹಿತ ಮೃತ್ಯುಂಜಯ ಮಹಾಸ್ವಾಮಿಗಳು ಅವರನ್ನು ಕರ್ಕೊಂಡು ಬರ್ತಿದ್ದರು. ಎಷ್ಟೋ ದಿವಸ ಅಲ್ಲೇ ಉಳಿದ ಶಿವಯೋಗಿಗಳ ಸೇವೆಯನ್ನು ಮಾಡಿ ಮತ್ತೆ ದಾವಣಗೆರೆಗೆ ಹೊಳ್ಳೆ ಹೋಗ್ತಿದ್ದರು. ಒಂದು ಸಾರಿ ಏನಾಗಿತ್ತು ಅಂತಂದರೆ, ಸ್ವಲ್ಪ ದಿವಸ ಉಳಿದ ಇನ್ನು ದಾವಣಗೆರೆಗೆ ಹೋಗ್ಬೇಕಂತೇಳಿ ತಿಳ್ಕೊಂಡು ಮೃತ್ಯುಂಜಯ ಮಹಾಸ್ವಾಮಿಗಳು ಬಂದು ಶಿವಯೋಗಿಗಳಿಗೆ ಹೇಳ್ತಾರೆ, ಯಪ್ಪ ಇವತ್ತು ಸಾಯಂಕಾಲ ನಾವು ಹೊರಡ್ತೀವಿ ರೀ, ಚಕ್ಕಡಿ ಕೊಳ ಕಟ್ಟತೀವಿ ದಾವಣಗೆರೆಗೆ ಅಂತಂದರು. ಆವಾಗ ಶಿವಯೋಗಿಗಳು ಹೇಳ್ತಾರೆ, ಈ ದಿವಸ ರಾತ್ರಿ ಬಂಡಿ ಒಳಗೆ ಹೋಗೋದು ಬೇಡ, ನಾಳೆ 10 ಗಂಟೆಗೆ ಪೂಜಾ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹೋಗಿಬಿಡ್ರಿಪ್ಪ ಅಂತಂದ್ರು ಅವರು. ಆದರೆ ಹೋಗುವ ಆತುರತೆ ಎಲ್ಲರಿಗೂ ಭಾಳ ಇತ್ತು. ಶಿವಯೋಗಿಗಳ ಮಾತು ಕಡೆಗೆ ಲಕ್ಷ್ಯ ಕೊಡಲಾರ್ದ ತಾವು ಬಂದಂಥ ಬಂಡಿಗಳನ್ನು ಕಟ್ಟಿಕೊಂಡು ಹೊಂಟೆ ಬಿಟ್ಟರು. ಹೋಗೋ ಸಮಯದೊಳಗೆ ಕತ್ತಲಿ ಒಳಗೆ ಏನಾತಂದ್ರೆ ಒಂದು ತೆಗ್ಗ ಕಾಣಿಸ್ಲಾರ್ದ ಬಂಡಿ ಉರುಳಿತು ರೀ. ಬಂಡಿ ಉರುಳಿತು, ಎಲ್ಲರೂ ಎಚ್ಚರನೇ ಇದ್ದರು, ಜಿಗಿದ್ರು. ಆದರೆ ರಾಚಯ್ಯ ಅನ್ನುವಂಥ ಒಬ್ಬ ಭಕ್ತ ಏನೋ ಆಗಿ ಕೆಳಗೆ ಬಿದ್ದ, ಅವನ ಮ್ಯಾಲೆ ಬಂಡಿ ಬಿದ್ದು ಅವನ ಪ್ರಾಣನ ಹೋಗಿಬಿಡ್ತು ರೀ, ಸತ್ತು ಬಿಟ್ಟ. ಆವಾಗ ಘಾತವಾಯಿತು ಘಾತವಾಯಿತು ಅಂಥೇಳಿ ಕರಿ ಎಲ್ಲರೂ ದುಃಖ ಪಡಕತ್ರು. ಬ್ಯಾರೆ ಗಾಡಿಯೊಳಗಿದ್ದಂಥ ಮೃತ್ಯುಂಜಯ ಸ್ವಾಮಿಗಳು ಓಡಿ ಬಂದು ನೋಡಿ ಅವರಿಗೆ ಎಲಿ ಜಲ್ಲಂತು. ರಾಚಯ್ಯನ ಒಂದು ತಲೆಯನ್ನು ತಮ್ಮ ತೊಡಿ ಮೇಲೆ ಇಟ್ಕೊಂಡು, ಎಲೇ ಶಿವಯೋಗಿಯೇ, ನಿನ್ನ ಭಕ್ತರನ್ನು ಕಾಪಾಡುವ ಶಕ್ತಿಯು ನಿನಗಿಲ್ಲದ ಹೋತೆನಪ್ಪ. ಶಿವಯೋಗಿ ಭಕ್ತವತ್ಸಲ ಭಕ್ತ ಕರುಣಾಕರ ಅಂಥೇಳಿ ಬಿರುದನ್ನು ಪಡೆದಂಥ ನೀನು ಇವತ್ತು ನಮ್ಮ ಕಡೆ ಲಕ್ಷ ಕೊಡಲಿಲ್ಲೇನಪ್ಪ ತಂದೆ, ನೀನು ಇವತ್ತು ಹೋಗಬೇಡ ಅಂತ ಹೇಳಿದರೂ ಸಹಿತ ನಿನ್ನ ಆಜ್ಞೆಯನ್ನು ಮೀರಿ ನಾವು ಬಂದಿದ್ದು ತಪ್ಪು ಮಾಡಿದ್ದೀವಿ, ನಮ್ಮನ್ನು ಕ್ಷಮ ಮಾಡು. ಶಿವಯೋಗಿ ನಮ್ಮನ್ನು ಕಾಪಾಡು ತಂದೆ, ಈ ಕಳಂಕ ನಿನಗೆ ಬರ್ತೈತಿ, ನನ್ನ ಒಂದು
ಉಸ್ತುವಾರಿಯಲ್ಲಿ ಬಂದಿರುವಂಥ ಇವರೆಲ್ಲರ ಜವಾಬ್ದಾರಿ ನನ್ನ ಮೇಲೈತಿ. ಈ ರಾಚಯ್ಯನನ್ನು ಇವತ್ತು ನೀ ಬದುಕಿಸ್ಲಿಲ್ಲ ಅಂತಂದ್ರೆ ನಾನು ಬದುಕೋದಿಲ್ಲ ಅಂತ ಹೇಳಕ್ಕಾರ ದುಃಖಪಟ್ಟು ತಮ್ಮ ಒಂದು ಅಂಗಿಕಿಸೆ ಒಳಗಿದ್ದಂತಹ ಶಿವಯೋಗಿಗಳ ಕೊಟ್ಟಂತಹ ಭಸ್ಮವನ್ನು ಆ ಮೃತ ವ್ಯಕ್ತಿಯ ತಲೆಗೆ ಹಚ್ಚಿದ ಕೂಡಲೇ ನಿದ್ದೆ ಮಾಡ್ಕೊತ ಎಚ್ಚರಾದಂಥ ವ್ಯಕ್ತಿ ಹೆಂಗೆ ಎಚ್ಚರಕ್ಕನು ಹಂಗೆ ಆ ರಾಚಯ್ಯ ಎದ್ದು ಕುಂತು ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ನಮಸ್ಕಾರ ಮಾಡಿದ. ನೋಡ್ರಿ ಎಂಥೆಂಥ ಲೀಲಿಗಳು, ಎಂಥೆಂಥ ಅಘಟಿತವಾದಂಥ ಲೀಲಿಗಳು. ಅಲ್ಲಿಂದ ಬಂದಂತಹ ಕಂಟಕ ಕಳಿತಪ್ಪ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ಏನು ಮಾಡಿದ್ರಂದ್ರೆ ಮತ್ತು ಹಳ್ಳಿ ಚಕ್ಕಡಿ ಅಥನಿ ಕಡೆಗೇನ ತೊಗೊಂಡು ಬಂದು ನಡೆದ ವೃತ್ತಾಂತವನ್ನು ಶಿವಯೋಗಿಗಳಿಗೆ ಹೇಳಿ ಮೃತ್ಯುಂಜಯ ಮಹಾಸ್ವಾಮಿಗಳ ಕಣ್ಣೀರು ಸುರಿಸಾಕತ್ರು. ಅವರಿಗೆ ಅಥನಿ ಶಿವಯೋಗಿಗಳು ಹೇಳ್ತಾರೆ, ಮೃತ್ಯುಂಜಯನವರ ಇದು ನನ್ನ ಲೀಲೆಯಲ್ಲ, ಅದು ನಿಮ್ಮ ಭಕ್ತಿಯ ಲೀಲೆ. ನಂಬಿದಂಥ ಭಕ್ತರನ್ನು ಪರಮಾತ್ಮ ಯಾವಾಗೂ ಕಾಯ್ತಾನೆ. ಪರಮಾತ್ಮನನ್ನು ನಂಬಿದವರು ಯಾವಾಗೂ ಭಯಪಡುವ ಅವಶ್ಯಕತೆ ಇಲ್ಲ ಅಂಥೇಳಿ ಅಭಯವನ್ನು ನೀಡಿ ಆಶೀರ್ವದಿಸಿರು ಎಂಬಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.